ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧಿಸಿ ಔಷಧ ವ್ಯಾಪಾರಸ್ಥರ ಪ್ರತಿಭಟನೆ. ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ. ಭೀಮಾ ನದಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕನ ಶವ ಪತ್ತೆ. ಗೌಪ್ಯವಾಗಿ ತಮಿಳುನಾಡಿನತ್ತ ಸಿಎಂ ಪ್ರಯಾಣ. ರಫೇಲ್ ಯುದ್ಧ ವಿಮಾನಗಳ ಖರೀದಿ ಹಗರಣ ಖಂಡಿಸಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ. ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧಿಸಿ ಔಷಧ ವ್ಯಾಪಾರಸ್ಥರ ಪ್ರತಿಭಟನೆ. ಆನ್ಲೈನ್ ಔಷಧ ಮಾರಾಟಕ್ಕೆ ಅವಕಾಶ ನೀಡುವ ಕೇಂದ್ರ ಸರ್ಕಾರದ ಕ್ರಮ ವಿರೋಧಿಸಿ ಕರ್ನಾಟಕ ಔಷಧ ವ್ಯಾಪಾರಿಗಳ ಸಂಘ ಬಂದ್ಗೆ ಕರೆ ನೀಡಿದ್ದು, ಬಂದ್ ಕರೆಗೆ ಮೈಸೂರು ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಕೂಡ ಬೆಂಬಲ ಸೂಚಿಸಿದೆ. ಜಿಲ್ಲಾ ನ್ಯಾಯಾಲಯದ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಔಷಧ ಮತ್ತು ಸೌಂದರ್ಯವರ್ಧಕ ಅಧಿನಿಯಮವನ್ನು ತಿದ್ದುಪಡಿ ತಂದು ಇ ಫಾರ್ಮಸಿಗೆ ಸಂಬಂಧಿಸಿದಂತೆ ಕರಡು ನಿಯಮವನ್ನು ಪ್ರಕಟಿಸಿ ಆನ್ಲೈನ್ ಔಷಧ ಮಾರಾಟಕ್ಕೆ ಅನುಮತಿ ನೀಡಿದೆ. ಇದಕ್ಕೆ ನಮ್ಮ ವಿರೋಧವಿದೆ ಎಂದರು. ಏತನ್ಮಧ್ಯೆ ಎಲ್ಲ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಯಿಂದ ಇ ಫಾರ್ಮಸಿ ಆನ್ಲೈನ್ ಸೇಲ್ಸ್ ಬಂದ್ಗೆ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಮೇಯ್ನ್ ಆಗಿ ಈ ಒಂದು ಇ ಫಾರ್ಮಸಿಯಿಂದ ಯುವ ಪೀಳಿಗೆಗೆ ತುಂಬ ಮಾರ್ಕ ಆಗ್ತಾ ಇದೆ. ಅವರಿಗೆ ಆನ್ಲೈನ್ ಸೇಲ್ಸ್ನಲ್ಲಿ ಈ ಫಾರ್ ಎಕ್ಸಾಂಪಲ್ ಟ್ರಯಾಂಗ್ಯುಲೇಸರ್ ಡ್ರಗ್ಸ್ಗಳಾಗ್ಬೋದು, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ಗಳಾಗ್ಬೋದು, ಮತ್ತು ಲೈಕ್ ನಾರ್ಕೋಟಿಕ್ ಡ್ರಗ್ಸ್ಗಳೆಲ್ಲ ಈಸಿಯಾಗಿ ಸಿಗೋದ್ರಿಂದ ಯುವ ಪೀಳಿಗೆಗಳು ಆ ಒಂದು ಮಾದಕ ವ್ಯಸನೆಯಾಗಿ ತಮ್ಮ ಭವಿಷ್ಯನ ಹಾಳು ಮಾಡಿಕೊಂಡು ದೇಶಕ್ಕೆ ಅವರು ತುಂಬ ತೊಂದರೆ ಆಗುತ್ತೆ. ಆಮೇಲೆ ಫಾರ್ ಎಕ್ಸಾಂಪಲ್ ಅಬಾರ್ಷನ್ ಡ್ರಗ್ಸ್ಗಳು, ವೆಯ್ಟ್ ಲಾಸ್ ಡ್ರಗ್ಸ್ಗಳು ಈ ಥರ ಎಲ್ಲ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ನಮ್ಮ ಅಹವಾಲು ಏನಂತಂದರೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಇ ಫಾರ್ಮಸಿ ಯಾವುದೇ ದೇಶದಲ್ಲೂ ಕೂಡ ಇಲ್ಲ, ಇಲ್ಲಿ ಇದನ್ನು ತರಬೇಡಿ ನೀವು. ಕಾರಣ ಅಂತಂದರೆ ಇದನ್ನೇ ನಂಬ್ಕೊಂಡಿರೋಂಥ ಸುಮಾರು 8.5 ಲಕ್ಷ ವ್ಯಾಪಾರಸ್ಥರು ಆಲ್ ಇಂಡಿಯಾ ಲೆವೆಲಲ್ಲಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅವರ ಒಂದು ಸಿಬ್ಬಂದಿ ವರ್ಗಗಳು ಅವ್ರುಗಳಿಗೆಲ್ಲ ಬೀದಿ ಪಾಲಾಗಿ ಈ ಒಂದು ಇ ಫಾರ್ಮಸಿ ಇಂಪ್ಲಿಮೆಂಟ್ ಆದರೆ ತುಂಬ ಇದಾಗ ತೊಂದರೆ ಆಗಿ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಬಂದಿಟ್ಕೊಂಡಿದ್ದೀವಿ. ಆಮೇಲೆ ಈ ಒಂದು ಬಂದಿನಿಂದ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಎಲ್ಲ ಆಸ್ಪತ್ರೆಗಳಲ್ಲಿ ಹೊಂದಿಕೊಂಡಿರುವಂಥ ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಹೊಂದಿಕೊಂಡಿರುವಂಥ ಔಷಧಿ ಅಂಗಡಿಗಳು ಓಪನ್ ಇರುತ್ತೆ, ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಾವು ನಮ್ಮ ರೋಗಿಗಳಿಗೆ ತೊಂದರೆ ಆಗಿದ್ದರೆ ಕ್ಷಮೆಯನ್ನು ಕೇಳ್ಕೊತಾ ಇದ್ದೀವಿ. ಆನ್ಲೈನ್ ಸೇಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಅವರುಗಳು ಯಾವ ರೀತಿ ಪ್ರೊಕ್ಯೂರ್ ಮಾಡ್ತಾರೆ ಸ್ಟಾಕ್ಸು, ಅದೇನು ಪ್ರಿಸ್ಕ್ರಿಪ್ಷನ್ ಎಲ್ಲ ಸ್ಕ್ಯಾನ್ ಮಾಡಿ ಫೇಕ್ ಮಾಡೋಂಥ ಘಟನೆಗಳು ಬರೋದ್ರಿಂದ ಇದ್ರ ಬಗ್ಗೆ ನಾವು ಆ ಅವಕಾಶ ಮಾಡಿಕೊಡ್ಬೇಡಿ, ತೊಂದರೆ ಆಗ್ತಾ ಇದೆ ವಿದೇಶಿ ಜನತೆಗೆಲ್ಲ, ಭಾಳ ಕಷ್ಟ ಆಗುತ್ತೆ ಅಂತ ನಾವು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಡಿ ಸಿ ಆಫೀಸರ್ಗೆ ಕುಮಾರಸ್ವಾಮಿ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಔಷಧ ವ್ಯಾಪಾರ ಸಂಘ ಸೆಕ್ರೆಟರಿ ಅಮನ್ ಖಾನು. ಈಗ ನಮ್ಮ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ. ತೀನರಸೀಪುರ ಪಟ್ಟಣದ ಶುದ್ಧ ಕುಡಿಯುವ ನೀರಿನ ಘಟಕದ ಆವರಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಎಸ್ಸಿ ಎಸ್ಟಿ ಆಯೋಗದ ಉಪಾಧ್ಯಕ್ಷ ಆರ್ ಮುರುಗನ್ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಗರದಲ್ಲಿ ಇರುವ ಎಲ್ಲ ಪಾರ್ಕುಗಳು ರಸ್ತೆ ಚರಂಡಿಗಳ ಸ್ವಚ್ಛತೆಯನ್ನು ಕಾಪಾಡುವುದು ನನ್ನ ಜವಾಬ್ದಾರಿಯಾಗಿದೆ. ಹಾಗಾಗಿ ಇಡೀ ದೇಶದ ಸ್ವಚ್ಛತೆಯನ್ನು ಕಾಪಾಡುವುದು ನನ್ನ ಮೂಲ ಧ್ಯೇಯವಾಗಿದೆ. ಹಾಗೂ ಇದೇ ವೇಳೆ ಪೌರ ಕಾರ್ಮಿಕರಿಗೆ ಕಳೆದ 5 ತಿಂಗಳಿಂದ ಸಂಬಳ ನೀಡದೇ ಇರುವುದು ನನ್ನ ಗಮನಕ್ಕೆ ಬಂದಿದೆ. ಈ ವಿಷಯವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇನ್ನು 2 ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಶ್ರೀ ರಮೇಶ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಬಿಂದು ಸೇರಿದಂತೆ ಮತ್ತಿತರರು ಹಾಜರಿದ್ದರು. And I took a detailed review, what are the schemes are implementing for the SCST welfare. And also I gave some direction to the municipal administrations. Some burial ground has to be, the people are of this area, they demanded the burial ground has to be maintained and the park has to be maintained. And the housings has to be provided sufficient number of SCSTs.
So I took all the issues to the district administration and also I sought some information regarding this allotment of 200 shops also. There should be followed reservation of SCs 34 shops and ST 14 shops. I sought full data. After that, I got full data and full details. I will take cognizance. What are the statutory requirements? It should be done. ಭೀಮಾ ನದಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕನ ಶವ ಪತ್ತೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹುಡೇಗಲ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಭುವನೇಶ್ ರಾಮಕೃಷ್ಣಗೌಡ ಎಂಬುವರು ಶವವಾಗಿ ಭೀಮಾ ನದಿಯಲ್ಲಿ ಪತ್ತೆಯಾಗಿದ್ದಾರೆ. ಸಾವಿಗೆ ಇನ್ನು ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಒಡಿಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಪ್ರಕರಣ ಒಡಿಗೇರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಗೌಪ್ಯವಾಗಿ ತಮಿಳುನಾಡಿನತ್ತ ಸಿಎಂ ಪ್ರಯಾಣ. ತಮಿಳುನಾಡಿನ ತಿರುಚೆಂದೂರಿನ ಮುರುಗನ್ ದೇವಾಲಯಕ್ಕೆ ಭೇಟಿ ನೀಡಿರುವ ಸಿಎಂ HD ಕುಮಾರಸ್ವಾಮಿ ಯಾರಿಗೂ ಗೊತ್ತಾಗದಂತೆ ಗೌಪ್ಯವಾಗಿ ತಮಿಳುನಾಡಿನತ್ತ ಸಿಎಂ ಪ್ರಯಾಣ ಬೆಳೆಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರಿಗೆ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಸಾಥ್ ನೀಡಿದ್ದಾರೆ. ತಮಿಳುನಾಡಿನ ತಿರುಚೆಂದೂರು ಮುರುಗನ್ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ರಫೇಲ್ ಯುದ್ಧ ವಿಮಾನಗಳ ಖರೀದಿ ಹಗರಣ ಖಂಡಿಸಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಹಗರಣ ಖಂಡಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ಕಾಂಗ್ರೆಸ್ ಕಚೇರಿಯಿಂದ ಸುಭಾಷ್ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು. ಕೇಂದ್ರದ ಮೋದಿ ಸರ್ಕಾರ ಯುದ್ಧ ವಿಮಾನ ಖರೀದಿಯಲ್ಲಿ ಹಗರಣ ನಡೆಸಿದ್ದಾರೆ. ಮೋದಿ ಹಗರಣದಿಂದ 44,000 ಕೋಟಿ ದೇಶಕ್ಕೆ ನಷ್ಟವಾಗುತ್ತಿದೆ. ಪ್ರಧಾನಿ ಮೋದಿ ಅವರು ತನ್ನ ಸ್ನೇಹಿತ ಅನಿಲ್ ಅಂಬಾನಿಗೆ ಲಾಭ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ರಫೇಲ್ ಹಗರಣಗಳ ತನಿಖೆಗೆ ಕಾಂಗ್ರೆಸ್ ಪಕ್ಷದಿಂದ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶಹಾಪುರ ಶಾಸಕ ಶರಣ ಬಸಪ್ಪ, ದರ್ಶನಾಪುರ ಹಾಗೂ ಮಾಜಿ ಸಚಿವ ಡಾಕ್ಟರ್ ಎಬಿ ಮಾಲಕರೆಡ್ಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ.